ಸಿಂಪಲ್ ಟೆಂಪಲ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವೆಲ್ಲರೂ ಕಮೆಂಟ್ ಮಾಡಿದ್ರಿ ಪಾಪು ಬರ್ತ್ಡೇ ವಿಶ್ ಮಾಡಿದ್ರಿ ಸೊ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಈಗಲೇ ಇದ್ದೀನಿ ಅದ್ರ ಜೊತೆಗೆ ಪಾಪು ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾನೆ ಇವತ್ತಿನ ಒಂದು ವ್ಲಾಗಲ್ಲಿ ವ್ಲಾಗನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವು ತಮ್ಮೆಲ್ಲ ನೋಡಿದಾಗ ನನ್ನ ನನ್ನ ಮಗು ಹುಷಾರು ತಪ್ಪಿದಾಗ ಯಾವ್ಯಾವ ಥರ ನನ್ನ ಮಗುನ ಕಾಳಜಿ ಮಾಡ್ತೀನಿ ಜೊತೆಗೆ ಒಂದಷ್ಟು ಮನೆಮದ್ದುಗಳನ್ನು ತುಂಬ ಮಕ್ಕಳಿಗೆ ಸಹಾಯಕ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಕಮ್ಮಿ ನನ್ನ ಮಕ್ಕಳಿಗೆ ಬಳಸುವಂಥ ಮನೆ ಮದ್ದನ್ನೆಲ್ಲ ನಾನು ಶೇರ್ ಮಾಡ್ತಿರ್ತೀನಿ ಯೂಶ್ವಲಿ ನನ್ನ ವೀಡಿಯೋಸಲ್ಲಿ ವ್ಲಾಗ್ಸಲ್ಲೆಲ್ಲ ಇವತ್ತಿನ ವಿಡಿಯೋದಲ್ಲೂ ಹಾಗೆ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಉಪಯುಕ್ತವಾದ ಮಾಹಿತಿ ತಿಳಿಸ್ಕೊಡೋಣ ವ್ಲಾಗ್ ವಿತ್ ಇನ್ಫಾರ್ಮೇಷನ್ ಇರುತ್ತೆ ಸುಮ್ಮ ಸುಮ್ಮನೆ ವ್ಲಾಗ್ ಮಾಡೋದು ಯಾವುದೇ ಟಾಪಿಕ್ ಇಲ್ಲದೆ ಕಂಟೆಂಟ್ ಇಲ್ಲದೆ ನನಗೂ ಕೂಡ ಅಷ್ಟು ಸಮಾಧಾನ ಇರಲ್ಲ ಸೊ ಅದಕ್ಕೋಸ್ಕರ ಏನಾದ್ರು ನನ್ನ ವಿಡಿಯೋ ನೋಡ್ತೀರ ಅಂದರೆ ನಿಮಗೂ ಕೂಡ ಏನಾದರೂ ಒಂದು ಮಾಹಿತಿ ಸಿಕ್ಕರೆ ಅದು ನನಗೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯದ ಸಲುವಾಗಿ ಇದ್ದೀನಿ ಹೌದು ನೀವು ತಮ್ಮೆಲ್ಲ ನೋಡಿದಾಗೆ ಇವತ್ತಿನ ವಿಷಯದಲ್ಲಿ ನಾನು ತಿಳಿಸ್ಕೊಡೋಕೆ ಬಂದಿರೋದು ನಮ್ಮ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಸಾಧಾರಣವಾಗಿ ಸಾಧಾರಣವಾಗಿ ನಾವು ತಾಯಿಯರಾಗಿ ಒಂದಷ್ಟು ತಪ್ಪುಗಳನ್ನ ಮಾಡ್ಕೊಂಡ್ಬಿಡ್ತೀವಿ ಆ ಸಂದರ್ಭದಲ್ಲಿ ನಮ್ಗೆ ಅರಿವಿಲ್ದೇನೆ ಸೊ ಯಾವುದು ಆ ರೀತಿಯ ತಪ್ಪುಗಳು ಏನು ಅಂಥ ಮಿಸ್ಟೇಕ್ಸ್ ಮಾಡ್ತೀವ ನಾವು ಮಕ್ಕಳು ಹುಷಾರು ತಪ್ಪಿದಾಗ ಲೈಕ್ ಹೊಟ್ಟೆ ನೋವು ಬಂದು ಬರೋದಾಗಿರ್ಬೋದು ಜ್ವರ ಇದ್ದಾಗ ಏನು ಸಾಮಾನ್ಯವಾಗಿ ನಾವು ತಾಯಿಯರಾಗಿ ನೀವು ಅಂತಲ್ಲ ನಾನು ಕೂಡ ಎಷ್ಟೋ ಬಾರಿ ಈ ಮಿಸ್ಟೇಕನ್ನು ಮಾಡ್ಕೋ ಮಾಡ್ಕೊಂಡಿದ್ದೀನಿ ಬಟ್ ಮಾಡ್ಕೋಬಾರ್ದು ಅಂತ ಆದಷ್ಟು ಕಂಟ್ರೋಲ್ ಮಾಡ್ತಿರ್ತೀನಿ ಸೊ ಏನದು ಮಿಸ್ಟೇಕ್ ನಾವು ಮಾಡಬೇಕಾಗಿರೋ ಕೆಲಸ ಏನು ಮಕ್ಕಳು ಹುಷಾರ್ ತಪ್ಪಿದಾಗ ಸೊ ನಾವು ಮಾಡೋಂಥ ಮಿಸ್ಟೇಕ್ಸ್ ಏನು ಅದನ್ನು ಹೇಗೆ ತಿದ್ದು ಪಡಿಸ್ಕೊಳ್ಳೋದು ಸೊ ಹೇಗೆ ತಿದ್ದುಪಡಿ ಪಡಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಳ ಕೊಟ್ಟಿದ್ದೀನಿ ಸೊ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸನ್ನು ಲೈಕ್ ಮಾಡಿ ಜೊತೆಗೆ ವೀಡಿಯೋಸ್ನ ನನ್ನ ವೀಡಿಯೋಸ್ ಚೆನ್ನಾಗಿ ವ್ಯೂಸ್ ಎಲ್ಲ ಬರಬೇಕು ಆದರೆ ನೀವೆಲ್ಲ ಶೇರ್ ಮಾಡಿದ್ರೆ ನಂಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಲೈಕ್ಸ್ ಕೂಡ ಬರುತ್ತೆ ಸೊ ಲೈಕ್ ಮಾಡಿದವ್ರಿಗಿಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಪ್ರೀತಿಯಸ್ ಸಿಸ್ಟರ್ ಎಲ್ರಿಗೂ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದೀರಾ ಸಾಕಷ್ಟು ಜನ ನಂಬರ್ ಫೋನ್ ನಂಬರ್ಸ್ ಕೂಡ ಕೇಳ್ತಿದ್ದೀರಾ ಬಟ್ ನಾನು ಕಾಲ್ಸಲ್ಲಿ ಅಷ್ಟು ಆ್ಯಕ್ಟಿವ್ ಇರೋಲ್ಲ ನೀವೇನೇ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದ್ರೂ ಜಾಸ್ತಿ ಕಮೆಂಟ್ಸ್ ಮಾಡಿ ಅದ್ರ ಜೊತೆಗೆ ನಾನು ಲೈವ್ ಬರ್ತಿರ್ತೀನಲ್ವ ಈ ಸಂಡೇ ಸ್ಕಿಪ್ ಆಯಿತು ಪಾಪು ಬರ್ತಡೇ ಇದ್ದಿದ್ದರಿಂದ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಣ್ಣಿನ ತೊಂದರೆ ಆಗಿರೋದ್ರಿಂದ ಆಗಿದ್ದರಿಂದ ಸೊ ಈ ಲೈವ್ ಬರೋಕ್ಕಾಗಲಿಲ್ಲ ಆದಷ್ಟು ಲೈವ್ ಬಂದಾಗ ಜಾಯ್ನ್ ಆಗಿ ಸೊ ಡೈರೆಕ್ಟಾಗಿ ನಾನೇ ನಿಮ್ಮ ಜೊತೆ ಮಾತಾಡ್ಬೋದಲ್ವ ಸೊ ಆದಷ್ಟು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರ್ತೀನಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಿದ್ರೆ ಬನ್ನಿ ತಿಳಿಸ್ಕೊಡ್ತೀನಿ ಈಗ ಏನು ತಪ್ಪನ್ನು ಮಾಡ್ತೀವಿ ಯೂಶ್ವಲಿ ಮಕ್ಕಳು ಹುಷಾರ್ ತಪ್ಪಿದಾಗ ಅಂತಂದರೆ ಎಸ್ ಸ್ನೇಹಿತರೆ ಮೊದಲನೇದಾಗಿ ನಾವು ಮಾಡೋ ಅಂಥ ಮಿಸ್ಟೇಕೆ ಗಾಬರಿ ಪಟ್ಕೊಳ್ಳೋದು ಸೊ ಏನಾಗುತ್ತೆ ಯೂಶ್ವಲಿ ನೋಡಿ ಈಗ ಪಾಪುಗೆ ನೆನೆ ಫೀವರ್ ಬಂದಿತ್ತು ಅಂತ ವ್ಲಾಗ್ ಹಾಕಿದ್ನಲ್ಲ ಆ ವ್ಲಾಗಲ್ಲೂ ನೋಡ್ಬೋದು ನೀವು ನನಗೆ ಅಂದರೆ ಮಗು ವ್ಲಾಗ್ ಎಂಡಲ್ಲಿ ಬರ್ತಾಡೋ ವ್ಲಾಗ್ ಎಂಡಲ್ಲಿ ಹೇಳಿದೆ ಮಗುಗೆ ಫೀವರ್ ಆಯಿತು ವಾಮಿಟಿಂಗು ಲೂಸ್ ಮೋಷನ್ ಇದ್ದಕ್ಕಿದ್ದಂಗೆ ಅಂಥೇಳಿ ಅಂಥ ಸಮಯದಲ್ಲಿ ನಾವು ಮಾಡಿ ನಾನು ಮಾಡ್ಕೊಳ್ಳೋಂಥ ತಪ್ಪು ಏನು ಅಂತಂದರೆ ಯೂಶ್ವಲಿ ಪ್ರತಿಯೊಬ್ಬ ಅಷ್ಟೇ ಗಾಬರಿ ಗಾಬರಿಯಾಗಿಬಿಡುತ್ತೆ ಗಾಬರಿ ಭಯ ಆಗುತ್ತೆ ಸೊ ಆ ಟೈಮಲ್ಲಿ ಏನು ಅಂದರೆ ನಮ್ಮ ಆಡೋಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮೈಂಡಿಗೆ ಬರೋ ಮೊದಲನೇ ತಾಟೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಸೊ ಇದು ಬಂದುಬಿಡುತ್ತೆ ನಮಗೆ ಹೋಗೋದು ತಪ್ಪು ಅಂತ ಹೇಳಲ್ಲ ಬಟ್ ನಿಮ್ಮ ಮಗುಗೆ ಯಾವ ಪರಿಸ್ಥಿತಿಯಲ್ಲಿದೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನೀವು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಬೇಕು ಒಂದು ಒಳ್ಳೆ ನಿರ್ಧಾರ ತೊಗೋಬೇಕು ಅಂದರೆ ನೀವು ಮೊದಲು ಕಾಮಾಗಿರಿ ಸ್ವಲ್ಪ ಗಾಬ್ರಿ ಅನ್ನೋದಿರುತ್ತೆ ಬಟ್ ಆ ಟೈಮಲ್ಲಿ ನೀವೇನಾದ್ರು ಹೆದ್ರುಕೊಳ್ಳೋದು ಭಯ ಪಡೋದು ಮಗುಗೆ ಏನಾಗ್ಬಿಡುತ್ತೋ ಇವಾಗ ಒಂದು ಮಗು ಇದ್ರೆ ಅಂತೂ ನಾವು ಇನ್ನೂ ಹೆಚ್ಚು ಹೆದ್ರಕೋತೀವಿ ಇದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಚಿನ್ಮಯ ಇದ್ದಾಗ ಸೊ ಅದು ಅದು ಅನಿಸ್ತಿತ್ತು ಒಂಚೂರು ಅಪ್ಪ ಇರೋನೊಬ್ಬ ಮಗ ಅದು ಥಾಟ್ ಬರುತ್ತೆ ಬಟ್ ಆದರೂ ಕೂಡ ಭಯ ಪಡಬೇಡಿ ಒಂದು ಮಗು ಆದರೂ ಆಗಲಿ ಎರಡನೇ ಮಗು ಆದರೂ ಆಗಲಿ ನಮಗೆ ಇಲ್ಲಿ ಕೇನಿಂಗ್ ಅನ್ನೋದು ಬೇಕು ಅಂದರೆ ಮುನ್ನೆಚ್ಚರಿಕೆ ಅನ್ನೋದು ಬೇಕು ಬಟ್ ಆದರೆ ಭಯ ಗಾಬರಿ ಅನ್ನೋದು ನಮಗೇನು ಕೆಲಸ ಅಲ್ವಾ ಸೊ ಅದಕ್ಕೆ ಹೆದ್ರುಕೊಳ್ಳೋದು ಬೇಡ ಅದ್ರ ಬದಲಾಗಿ ಏನು ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡಿ ಸ್ವಲ್ಪ ನಿಮ್ಮನ್ನ ನೀವೇ ಒಂದು ಧೈರ್ಯ ಅನ್ನೋದನ್ನು ತುಂಬಿಕೊಳ್ಳಿ ಆ ಸಂದರ್ಭದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಇವಾಗ ನಿನ್ನೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಪಾಪುಗೆ ಜ್ವರ ಫೀವರ್ ಚೆಕ್ ಮಾಡಿದರೆ ಥರ್ಮೋಮೀಟರಲ್ಲಿ ಫಾರ್ಟಿ ಪಾಯಿಂಟ್ ಫೈ ತೋರಿಸ್ತು ಫಾರ್ಟಿ ಪಾಯಿಂಟ್ ಫಾರ್ಟಿ ಪಾಯಿಂಟ್ ಫೋರ್ ತೋರಿಸ್ತು ಸೊ ಅದನ್ನು ನೀವು ಗೂಗಲಲ್ಲಿ ಹೋಗಿ ಹೊಡೆದು ನೋಡಿ ಎಷ್ಟು ಫಾರ್ಟಿ ಪಾಯಿಂಟ್ ಫೋ ಫೋರ್ ಅಂತ ತೋರಿಸಿದ್ರೆ ಅದು ಯಾವ ರೇಂಜಿನ ಫೀವರು ಸೊ ಅದನ್ನ ಅದರಿಂದ ಏನೇನು ಹೇಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮಗುಗೆ ಅದು ಎಷ್ಟು ಡೇಂಜರಸ್ ಅಂತ ಗೊತ್ತಾಗುತ್ತೆ ನಿಮಗೆ ಆ ಟೈಮಲ್ಲಿ ನಾವು ಇಮಿಡಿಯೇಟಾಗಿ ನಾನು ಒಂದು ಕ್ಷಣ ಕೈಕಾಲು ನಡ್ಕೊ ಬಂದಂಗಾಯ್ತು ಬಟ್ ಅದ್ರದ್ದು ಎದುರ್ಕೋಬಾರ್ದು ಅಂತ ಧೈರ್ಯ ಮಾಡಿಕೊಂಡು ಅಪ್ಪ ತಲೆ ಮೇಲೆ ಅಂದರೆ ಬೆಚ್ಚಗಿನ ನೀರಲ್ಲಿ ಬಟ್ಟೆ ಹೊದ್ದು ಇದೆಲ್ಲ ನಾನು ವೀಡಿಯೋಸಲ್ಲಿ ಆಲ್ರೆಡಿ ಹೇಳಿದ್ದೀನಿ ಸೊ ಅವ್ರ ತಲೆ ಮೇಲೆ ಬೆಚ್ಚಗಿನ ಬಟ್ಟೆ ಕಾಟನ್ ಬಟ್ಟೆ ಹಾಕಿದರೆ ಖರ್ಚು ಬಟ್ಟೆ ನಾನು ಬಾಡಿಯೆಲ್ಲ ಬೆಚ್ಚಿನ ಬಟ್ಟೆ ನೀರಲ್ಲಿ ಹದ್ದು ಮೈಯೆಲ್ಲ ಒರೆಸಿ ಫೀವರ್ದು ಸಿರಪ್ ಹಾಕಿ ಒಂದು ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಂಡು ಹೀಗೆ ಎರಡು ದಿನದಿಂದ ಕೇರಿಂಗ್ ಮಾಡಿ ಮಗು ಇವಾಗ ಪರವಾಗಿಲ್ಲ ಚೆನ್ನಾಗಿ ಹೇಗಿದ್ದಾನೆ ಅಕ್ಕ ಅಂತ ಕೇಳ್ತಿದ್ರಿ ಚೆನ್ನಾಗಿದ್ದಾನೆ ಪರವಾಗಿಲ್ಲ ರಿಕವರ್ ಆಗ್ತಾ ಈ ಥರ ಮಕ್ಕಳು ಹುಷಾರ್ ತಪ್ಪದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬೆಳೆಯೋ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಏರುಪೇರಾಗೋದು ವಾತಾವರಣ ಇದಕ್ಕೆ ಶೀತ ಬಿಸಿಲು ವಿಪರೀತ ಗಾಳಿ ಇರೋದ್ರಿಂದ ಅವ್ರ ಒಳಗಾಗೋದು ಕಾಮನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೆ ಅಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಸ್ವಲ್ಪ ಕೆಲವೊಮ್ಮೆ ನೀವು ರೆಮಿಡೀಸ್ ಯೂಸ್ ಮಾಡ್ತಿದ್ದೀರಾ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಬಾಲಗ್ರಹ ಆಗಿರುತ್ತೆ ಬಾಲಗ್ರಹ ಆದರೆ ಯಾವ ಥರ ಮನೇಲೆ ಪರಿಹಾರ ನಾವು ಯೂಶ್ವಲಿ ಮಕ್ಳಿಗೆ ನಾನು ಹೇಳಿದ್ದೀನಲ್ಲ ಆ ಸಿಂಟಮ್ ಅವ್ನು ಹುಷಾರು ತಪ್ಪದ ಆ ಸಿಂಟಮ್ಸ್ ಇದೆಯಾ ಆ ಲಕ್ಷಣಗಳಿದೆಯಾ ಬಾಲಗ್ರಹದ್ದು ಅಂತ ನೋಡಿಕೊಂಡು ತಕ್ಷಣವೇ ಪರಿಹಾರ ಮಾಡಿಬಿಡ್ತೀವಿ ದುಡ್ಡು ಏನು ಕೊಡೋದಿಲ್ಲ ಅಲ್ವಾ ಸೊ ಏನಂದರೆ ಒಂದು ಹತ್ತು ಕಲ್ಲನ್ನು ನೆಸಿಬೇಕು ಹತ್ತು ಕಲ್ಲನ್ನು ನೆಸಿದ್ರೆ ಏನಪ್ಪ ಮಕ್ಕಳ ವಿಷಯದಲ್ಲಿ ಈ ಥರ ಎಕ್ಸಾಂಪಲ್ ಕೊಡ್ತಿದ್ದಾರೆ ಅಂತ ಅನ್ಕೋಬೇಡಿ ಇಲ್ಲಿ ಹತ್ತು ಕಲ್ಲನ್ನು ನೆಸೆಯೋದು ಅಂದರೆ ಆ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಒಂದು ಬಾಲಗ್ರಹ ಪರಿಹಾರ ಮಾಡಿ ಮಾಡಿದಾಯಿತು ಯೋಹಿತನ್ಗೆ ಅದನ್ನು ಫಸ್ಟ್ ಮಾಡಿಬಿಡ್ತೀವಿ ಯಾಕಂದರೆ ಅವಾಗವಾಗ ಆಗ್ತಿರುತ್ತೆ ಮಕ್ಳಿಗದು ಸೊ ಅದನ್ನು ಮನೇಲೆ ನಾವು ಪರಿಹಾರ ಮಾಡೋದು ನಾನು ವೀಡಿಯೋ ಹಾಕಿದ್ದೀನಿ ತಪ್ಪದೇ ನೋಡಿ ಎಲ್ಲ ಯೂಸ್ ಆಗುತ್ತೆ ಆಮೇಲೆ ಇಷ್ಟೋ ಜನ ಹೇಳಿದರೆ ಯಾಕೆ ದೃಷ್ಟಿಯಾಗಿರುತ್ತೆ ಪಾಪುಗೆ ಬರ್ತಡೇ ಡ್ರೆಸ್ಸಲ್ಲಿ ಅಂಥೇಳಿ ಬರ್ತಡೆ ಡ್ರೆಸ್ ಪ್ರೈಸ್ ಕೇಳಿದ್ರಿ ಅಲ್ವಾ ಸೊ ಅದನ್ನು ಆಮೇಲೆ ಹೇಳ್ತೀನಿ ನಾನು ಸೊ ಬಾಲಗ್ರಹ ಪರಿಹಾರ ಆಯಿತು ಅಂದ್ರೆ ದೃಷ್ಟಿ ತೆಗೆಯೋದು ಯಾವ ಥರ ದೃಷ್ಟಿ ತೆಗೆಯೋದು ಒಳ್ಳೆ ಟ್ರೆಡಿಷನಲ್ ಮೆಥಡ್ ಗಳನ್ನು ಶೇರ್ ಮಾಡಿದ್ದೀನಿ ಸೊ ನೋಡಿ ತಪ್ಪದೆ ನೋಡಿ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ದೃಷ್ಟಿಯೆಲ್ಲ ಪರಿಹಾರ ಮಾಡಿದ್ದಾಯಿತು ಆಮೇಲೆ ಮಗು ಲೂಸ್ ಮೋಷನ್ ಆಗ್ತಿದೆ ವಾಮಿಟಿಂಗ್ ಆಗ್ತಿದೆ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಮಗುವಿನ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಬಾರ್ದು ಊಟ ಮಾಡ್ತಿಲ್ಲ ಮತ್ತು ಏನು ಮಾಡೋದು ಓ ಆರ್ ಎಸ್ ವಾಟರ್ನ ಕೊಡೋದು ಅಂದರೆ ನಾನು ಅವನಿಗೆ ಜ್ಯೂಸ್ ಬರುತ್ತಲ್ಲ ಆ ಜ್ಯೂಸನ್ನು ಕೊಡ್ತೀನಿ ಅದಕ್ಕಿಂತ ಮೊದಲು ಕೊಡೋದೇ ಅವನಿಗೆ ನಿಂಬೆಹಣ್ಣಿನ ಜ್ಯೂಸು ಸ್ವಲ್ಪ ಉಪ್ಪು ಸಕ್ಕರೆ ನಿಂಬೆಹಣ್ಣು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಜ್ಯೂಸ್ ಮಾಡಿಕೊಟ್ರೆ ಅಲ್ಲಿ ನೀರು ನೀರಿನ ಅಂಶ ಹೋಗ್ತಾಯಿದ್ರು ಅಟ್ಲೀಸ್ಟ್ ಡಕ್ಕಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ ಮತ್ತು ಹಿಂದೆ ಮೆಡಿಸಿನ್ಸ್ ಹಾಕ್ಬಾರ್ದು ವಾಮಿಟಿಂಗ್ ಆಗಬೇಕಾದ್ರೆ ಸ್ವಲ್ಪ ಹೊತ್ತು ಟೈಮ್ ಕೊಡಬೇಕು ಎರಡು ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ನಾನು ಹೇಳಬೇಕು ಅಂದರೆ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಅಷ್ಟೇ ಸೊ ಆ ಥರ ಕೇರಿಂಗ್ ಮಾಡಿಕೊಂಡ್ರೆ ನೀವು ನಿಮ್ಮ ಮಕ್ಕಳನ್ನ ಮನೇಲೇ ಹುಷಾರ್ ಮಾಡ್ಕೋಬೋದು ಮತ್ತು ನೆಗ್ಲಿಜೆನ್ಸಿ ಆ ಒಂದು ಕ್ಷಣ ಎಷ್ಟು ಅಬ್ಸರ್ವೇಷನಲ್ಲಿ ಇಟ್ಟು ನೋಡ್ಕೋತೀರ ಅಷ್ಟು ಚೆನ್ನಾಗಿ ರಿಕವರ್ ಆಗ್ತಾರೆ ಮಕ್ಕಳು ನಾನು ಹೇಳಕ್ಕೆ ಬಂದಿದ್ದಿಷ್ಟೇ ಭಯ ಪಡ್ಕೋಬೇಡ್ರಿ ಏನೇನು ಟ್ರೈ ಮಾಡಬೇಕು ಸೊ ಅದಕ್ಕೆ ಸಂಬಂಧಿಸಿದಂಥ ಮನೆ ಮದ್ದುಗಳು ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ ಸೊ ಎಲ್ಲ ಓಲ್ಡ್ ವೀಡಿಯೋಗಳನ್ನು ನೋಡಿ ತುಂಬ ಸಹಾಯಕ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಪಾಪು ಬಟ್ಟೆ ಎಲ್ಲ ಒಂದಷ್ಟು ಜನ ನಾನು ಕೇಳಿದ್ದೆ ಅದ್ರ ಮೇಲೆ ಸಾವಿರದ ಮುನ್ನೂರು ಮುನ್ನೂರ ಐವತ್ತೇನೋ ಇತ್ತು ಅಲ್ವಾ ಸೊ ಎಷ್ಟು ಕೊಟ್ಟಿರ್ಬೋದು ಅಂತ ಕೆಲವರು ಸಾವಿರ ಕೆಲವರು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಕೆಲವರು ಏಯ್ಟ್ ಹಂಡ್ರೆಡು ಏಯ್ಟ್ ಫಿಫ್ಟಿ ಅಂತೆಲ್ಲ ಹಾಕಿದ್ರೆ ನಿಮ್ಮ ಹತ್ರ ಏನು ಸುಳ್ಳು ಮುಚ್ಚು ಮರಿ ಏನಿಲ್ಲ ನಿಮಗೂ ಕೂಡ ಇದು ಪ್ರೈಸ್ ಕೇಳಿದರೆ ಅಷ್ಟು ಚೆನ್ನಾಗಿರೋ ಬಟ್ಟೆ ಕ್ವಾಲಿಟಿ ಬಟ್ಟೆ ಕೇಳಿದರೆ ನಿಮಗೂ ಕೂಡ ಪರವಾಗಿಲ್ಲ ಅಕ್ಕ ವರ್ತಿ ಅಂತ ಹೇಳ್ತೀರ ಇಷ್ಟು ಕೊಟ್ಟೆ ಅಂತಂದರೆ ಅದಕ್ಕೆ ನನ್ನ ಶಾಪ್ಗೆ ಹೋದಾಗ ನಾನು ಹಸ್ಬೆಂಡ್ ಆ ಬಟ್ಟೆ ಅದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಇಬ್ಬರಿಗೂ ಆಮೇಲೆ ಪ್ರೈಸ್ ಕೇಳು ಅಂತ ನನ್ನ ಹೇಜಲಿ ಅವ್ರು ಕೇಳು ಅಂತ ಹೇಳೋದು ಏನಂದರೆ ಚೋಕಸಿ ಮಾಡೋದೇನಿಲ್ಲ ಕೇಳಿದಷ್ಟು ಕೊಟ್ಬಿಡ್ತಾರೆ ಬಟ್ ನಾವು ಈ ಸಂಸಾರದಲ್ಲಿ ಇಬ್ಬರಲ್ಲಿ ಒಬ್ರಾದರೂ ಇಡ್ತಾ ಇರಬೇಕಲ್ವಾ ಸೊ ನಾನೇನು ಮಾಡಿದೆ ಅಂದರೆ ಸೆವೆನ್ ಫಿಫ್ಟಿ ಕೇಳ್ತೀನಿ ಅಂತಂದರೆ ಅದಕ್ಕೆ ಅವರು ಅರ್ಧಕ್ಕೆ ಅರ್ಧ ನಾವು ಒಪ್ಕೋತಾರ ಅವರು ಅಂತಂದ್ರೆ ನಾನು ಕೇಳ್ತೀನಿ ಸುಮ್ಮನೀರಿ ನೀವು ಅಂತ ಅಂದ್ಬಿಟ್ಟು ಸೆವೆನ್ ಫಿಫ್ಟಿ ಕೇಳಿದಕ್ಕೆ ಅವ್ರು ಒಪ್ಕೊಂಡು ಇಲ್ಲ ಇನ್ನೊಂದು ಫಿಫ್ಟಿ ಹಂಡ್ರೆಡ್ ಇನ್ನೊಂದು ಹಂಡ್ರೆಡ್ ರುಪೀಸ್ ಆದರೂ ಕೊಡಿ ಅಂತಂದ್ರೆ ನಾನಿಲ್ಲ ಇಲ್ಲ ಸೆವೆನ್ ಫಿಫ್ಟಿ ಅಷ್ಟೇ ಅಂದ್ಬಿಟ್ಟು ಸೆವೆನ್ ಫಿಫ್ಟಿ ಕೊಟ್ಬಿಟ್ಟು ಆ ಡ್ರೆಸ್ಸನ್ನು ಆ ಪಾಪು ಡ್ರೆಸ್ಸನ್ನು ತಂದಿದ್ದು ಸೊ ಪ್ರೈಸಿನ ಹೇಳಿದ್ದೀನಿ ಇವತ್ತು ವಿಡಿಯೋ ಬಿಗಿನಿಂಗಲ್ಲೇ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಆಮೇಲೆ ಪಾಪು ಹುಷಾರಾಗಲಿ ಅಂತ ಅಂದ್ಬಿಟ್ಟು ನಿನ್ನೆ ಕಾರ್ತಿಕ ಸೋಮವಾರ ಇತ್ತಲ್ಲ ದೇವ್ರ ಹತ್ರ ಕೂಡ ನಾನು ಕೇಳ್ಕೊಂಡಿದ್ದೆ ಸೊ ಅದಕ್ಕೆ ದೇವಸ್ಥಾನಕ್ಕೂ ಕೂಡ ಹೋಗಿ ದೀಪ ಹಚ್ಚಿ ಬಂದಿದ್ದು ಒಂದಷ್ಟು ವ್ಲಾಗನ್ನು ಶೇರ್ ಮಾಡ್ತೀನಿ ನೋಡಿ ಪು ಪುಟ್ಟು ಪಾಪು ನೋಡೋಕೆ ಇಷ್ಟಪಡ್ತಿರಲ್ಲ ಯೋಹಿತನ್ನ ಅವ್ನು ಲೋಹಿತ ಅಲ್ಲ ಲೋ ಎಲ್ಲ ಯೋ ವೈ ಯೋಹಿತಾ ಎಷ್ಟೋ ಜನ ಕನ್ಫ್ಯೂಸ್ ಆಗಿದ್ದೀರ ಸೊ ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ವ್ಲಾಗನ್ನು ನೋಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಫಂಕ್ಷನ್ಗೆ ಹೋಗಿ ಬಂದ ಮೇಲೆ ಕಿವಿ ಒಲ್ಲೇ ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ ಅಷ್ಟು ಬ್ಯುಸಿಯಾಗಿದ್ದೆ ಪಾಪು ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕೆ ಮನಸ್ಸಿರುತ್ತೆ ಅಲ್ವಾ ಸ್ನೇಹಿತರೆ ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾನೆ ಸೊ ಅದಕ್ಕೆ ಮತ್ತೆ ವ್ಲಾಗ್ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ ಬರ್ತಡೇದು ಇನ್ನೂ ಬಲೂನ್ಸ್ ಬಿಚ್ಚಿಲ್ಲ ಇಲ್ಲ ಸೊ ಎಲ್ಲ ಹಾಗೆ ಕಟ್ಟಿದೆ ಅಷ್ಟು ಬೇಗ ಮಗು ಹುಷಾರ್ ತಪ್ಪಿಬಿಟ್ಟಿದ್ದ ನೋಡಿ ತುಂಬಾ ಕೇರಿಂಗಾಗಿ ಕಮೆಂಟ್ ಮಾಡ್ತಿರ್ತೀರ ಪಾಪು ವಿಷಯದಲ್ಲಿ ತುಂಬ ಖುಷಿಯಾಗುತ್ತೆ ನನಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇಲ್ಲಿ ಅಪ್ಪ ಅಮ್ಮ ಇಬ್ಬರು ಅಪ್ಪ ಅಪ್ಪ ತೊಗರಿ ಕಾಳನ್ನು ಸುಲಿತಾ ಇದ್ದರೆ ಅಮ್ಮ ಗಾಣಿಕೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು ಬಿಡಿಸ್ತಿದ್ದಾರೆ ಸೊ ನಾನು ಇಲ್ಲೇ ಪಾಪುನ ಬಲೂನ್ಸ್ ಎಲ್ಲ ಕೇಳ್ದೆ ನೋಡಿ ಕಟ್ಟಿರೋದು ಅದನ್ನೆಲ್ಲ ತೆಗೆದುಕೊಟ್ಬಿಟ್ಟು ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ ಪಾಪು ಸ್ವಲ್ಪ ರಿಕವರ್ ಆಗಿದ್ದಾನಲ್ಲ ನಾನು ಯೂಶ್ವಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಮೋಡದ ವಾತಾವರಣ ಇದ್ದರೆ ಬ್ಲಾಗಲ್ಲೆಲ್ಲ ಹೇಳ್ತಿರ್ತೀನಿ ನನಗೆ ಆಗೋದಿಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂಥೇಳಿ ನನ್ನ ತಲೆ ಸ್ನಾನ ಮಾಡೋಲ್ಲ ಅಂಥೇಳಿ ಬಟ್ ಸಂಜೆ ಟೈಮ್ ಆಗಿದ್ರು ನಾನು ತಲೆ ಸ್ನಾನ ಮಾಡಿದ್ದೀನಿ ಕಾರ್ತಿಕ್ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಅಂಥೇಳಿ ಮನೇಲಿ ಪೂಜೆ ಮಾಡಿ ಸೊ ಪಾಪು ಹುಷಾರಾದರೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರೋಣ ಕಡೆ ಬರೋ ಅಲ್ವಾ ಮನೆ ನಿಯರ್ ಸಲೂನ್ಸಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ದೀಪ ಹಚ್ಚೋಣ ಅಂಥೇಳಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಸೊ ಪಾಪುನ ಟೆಂಪಲ್ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಗಾಳಿ ಇರುತ್ತೆ ಮನೇಲೆ ರೆಸ್ಟ್ ಮಾಡಲಿ ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾನೆ ಅಂಥೇಳಿ ಹೀಗೆ ನೋಡಿ ಎಲ್ಲೆಲ್ಲರೂ ಕೂಡ ದೀಪ ಹಚ್ಚಿದ್ದಾರೆ ಕಡೆ ವಾರ ಅಲ್ವಾ ಬಲೂನೆಲ್ಲ ಆಟಾಡಿದ್ದಾಯಿತು ಒಂದು ಐದು ದೀಪಗಳನ್ನ ತೊಗೊಂಡಿದ್ದೀನಿ ಅರ್ಶನ ಕುಂಕುಮ ಬತ್ತಿ ಬೆಂಕಿ ಪೊಟ್ನ ಜೊತೆಗೆ ಎಣ್ಣೆನಲ್ಲೇ ದೇವಸ್ಥಾನದ ಹತ್ರನೇ ಸಿಗುತ್ತೆ ತೊಗೊಳ್ಳೋಣ ಅಂಥೇಳಿ ಪಾಪು ಬರ್ತೀನಿ ಅಂತಿದ್ದ ಬಟ್ ಕರ್ಕೊಂಡೋಗಿಲ್ಲ ಬಿಟ್ಟು ಹೋದ್ವಿ

ಫಸ್ಟ್ ಇಲ್ಲಿರೋದು ವಿಘ್ನೇಶ್ವರ ದೇವಸ್ಥಾನ ಜೊತೆಗೆ ಶಿವನ ದೇವಸ್ಥಾನ ಜೊತೆಗೆ ಆಂಜನೇಯನ ದೇವಸ್ಥಾನ ಮೂರು ದೇವಸ್ಥಾನ ಕೂಡ ಇದೆ ಮೇನ್ ಕನಕ್ಪುರ ಮುಖ್ಯ ರಸ್ತೆಯಲ್ಲಿ ದೇವಸ್ಥಾನ ಇತ್ತು ಸಾಕಷ್ಟು ಜನ ದೀಪನ ನಾ ಇವತ್ತು ನಾನು ದೀಪ ಹಚ್ಚಿಕ್ಕೆ ಅಂತೆಲ್ಲ ರೆಡಿ ಮಾಡ್ಕೋತಾಯಿದ್ದೆ ಇದು ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ ನನಗೆ ಬಹಳ ಸಪೋರ್ಟ್ ಮಾಡ್ತಾರಲ್ಲ ನೋಡಿ ಸ್ನೇಹಿತರೆ ನಿಮಗೂ ಕೂಡ ದೇವ್ರ ದರ್ಶನ ಆಗ್ತಿದೆ ಶಿವನ ದೇವಸ್ಥಾನ ದೇವರನ್ನೂ ಕೂಡ ದರ್ಶನ ಮಾಡ್ತಿದ್ದೀರಾ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ನಾನು ಕೂಡ ಬೇಡ್ಕೋತೀನಿ ದೇವ್ರ ಹತ್ರ ಸೊ ನೋಡಿ ಸ್ನೇಹಿತರೆ ಇಲ್ಲಿ ದೀಪನ ಹಚ್ತಾ ಇದ್ದೀನಿ ಸ್ಪೆಷಲ್ ಇದೆ ಇವತ್ತು ಅಂದರೆ ಸ್ಪೆಷಲ್ ಅಂದರೆ ಏನಾದರೂ ಒಂದು ಅಂದ್ಕೊಂಡು ಈ ಕೆಲವರು ಹರಕೆ ಕಟ್ಕೊಳ್ಳೋದು ಈ ಥರ ಎಲ್ಲ ಕೇಳ್ತಿರ್ತೀರ ಹರಕೆಗೆ ಹನ್ನೆರಡು ವರ್ಷ ಆಯಸ್ಸು ಅಂತ ಹೇಳ್ತಿರ್ತೀನಿ ಆ ಥರ ಎಲ್ಲ ಹರಕೆ ಎಲ್ಲ ಏನಿಲ್ಲ ನಾನು ಈ ಥರ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋದು ಬರೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ನಮಗೂ ಕೂಡ ಒಂದು ರೀತಿ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಅಂದರೆ ಪಾಸಿಟಿವ್ ವೈಪ್ಸ್ ಅನ್ನೋದು ಸಿಗುತ್ತೆ ಅಂತ ನನ್ನ ನಂಬಿಕೆ ಈ ಕನಪುರ ರಸ್ತೆಯಲ್ಲಿ ಮೇಯ್ನ್ ರೋಡಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ಇದು ಯಾವ ದೇವಸ್ಥಾನ ಅಂತ ಯಾಕಂದರೆ ಬಸ್ಸಲ್ಲಿ ಹೋಗ್ತಾನೆ ಕಾಣುತ್ತೆ ನೋಡಿ ಆಂಜನೇಯನ ದರ್ಶನ ಕೂಡ ಆಯಿತು ದೇವಸ್ಥಾನದ ಹಿಂಭಾಗ ಬಂದರೆ ನೋಡಿ ಈ ಥರ ಮೇಯ್ನ್ ರೋಡಿಗೆ ಇದೆ ಇಲ್ಲೆಲ್ಲ ನೋಡಿ ನಾಗರಕಟ್ಟೆ ಇದು ನಾನು ಈ ದೇವಸ್ಥಾನದ್ದು ಲಕ್ಷ ದೀಪೋತ್ಸವದ್ದು ವೀಡಿಯೋ ಹಾಕಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನೋಡಿಲ್ಲ ಅಂದರೆ ನೋಡಿ ನನ್ನ ಹಳೆಯ ವ್ಲಾಗ್ ಅದು ಈ ವಿಡಿಯೋ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ತಪ್ಪದೇ ಕೊಟ್ಟಿರ್ತೀನಿ ಸೊ ದಯವಿಟ್ಟು ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆ ವ್ಲಾಗ್ ನನ್ನ ವ್ಲಾಗ್ಗಳನ್ನ ನೋಡೋರಿಗೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ ತುಂಬಾ ಕಾಮಿಡಿ ಮಾಡ್ತಾರೆ ಅಂತಿರ್ತೀನಿ ನೋಡಿ ಫೋಟೋ ತೊಗೊಳ್ಳೋಣ ಅಂದರೆ ಯಾವ ಥರ ಕಂಡುಬಿಡ್ತಿದ್ದಾರೆ ಅಂತೇಳಿ ತುಂಬಾ ಒಂದು ರೀತಿ ನಗಿಸ್ತಿರ್ತಾರೆ ಬಟ್ ಆನ್ ಕ್ಯಾಮ್ರಾ ಅಷ್ಟೇ ಅವತ್ತು ಮಾತಾಡೇ ಇಲ್ಲ ಅವರು ಹೇಳಬೇಕು ಅಂದರೆ ರೇರ್ ಸೊ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಹೀಗಾದ್ರೂ ಮಾಡಿ ಒಪ್ಪಿಸಿ ಮಾತಾಡ್ಸೋಣ ನೋಡೋಣ ಏನು ಹೇಳ್ತಾರೆ ನನ್ನ ಚಾನಲ್ ಬಗ್ಗೆ ಅವ್ರ ಒಪಿನಿಯನ್ ಏನು ಎಲ್ಲ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಇಬ್ಬರು ಕೂಡ ಕೂತಿದ್ವಿ ಒಂದಷ್ಟು ದೇವ್ರ ಸಾಂಗ್ಸ್ ಕೇಳ್ಕೊಳ್ತಾ ಒಂದು ರೀತಿ ಖುಷಿ ಅನಿಸುತ್ತೆ ಸೊ ಇದಾದ್ಮೇಲೆ ಅವತ್ತು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮನೆಗೆ ಬಂದು ಅಡುಗೆ ಊಟ ಸೊ ಅಮ್ಮನಿಗೆ ಹೆಲ್ಪ್ ಮಾಡೋದು ಎಲ್ಲ ಮುಗೀತು ಸೊ ಇದೆಲ್ಲ ಆದಮೇಲೆ ಪಾಪ ನೋಡ್ಕೊಳ್ಳೋದು ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಜೊತೆಗೆ ಒಂದೆರಡು ದಪ್ಪನ ಅದು ಈರುಳ್ಳಿ ಟೊಮೆಟೊ ಎರಡು ಟೊಮೆಟೊ ತೆಂಗಿನಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸಬ್ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ಒಂದೊಂದು ಸಬ್ ಸಪ್ರೇಟ್ ಬೌಲಿಗೆ ಹಾಕೋತಾ ಇದ್ದೀನಿ ಸೊ ನಾನಿಲ್ಲಿ ನಿಮಗೆ ಸ್ಪೈಸಿ ಆದ ಒಂದು ರೆಡ್ ಚಿಕನ್ ತೋರಿಸೋಣ ರೆಡ್ ಚಿಕನ್ ಫ್ರೈ ತೋರಿಸೋಣ ಅಂತೇಳಿ ತೆಂಗಿನಕಾಯನ್ನು ರುಬ್ಕೊಂಡು ತೆಂಗಿನಕಾಯಿ ಹಾಲನ್ನು ತಗೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸು ಕೆಂಪು ಮೆಣಸು ಇದೆಲ್ಲದನ್ನು ಜೊತೆಗೆ ಸ್ವಲ್ಪ ಮೆಣಸು ಇಷ್ಟನ್ನು ಸೇರಿಸಿ ಹುರ್ಕೊಂಡಿದ್ದೀನಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೊದಲೇ ಚಿಕನನ್ನು ಬೇಯಕ್ಕೆ ಇಟ್ಟು ಅದ್ರ ಜೊತೆಗೆ ಅಂದರೆ ಕ್ಲೀನಾಗಿ ವಾಶ್ ಮಾಡಿರೋದಿದ್ದು ಸೊ ಬೇಯೋಕಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರ್ಶ ಅರ್ಶ ಹಾಕ್ಲೇಬೇಕು ಸೊ ಇಷ್ಟನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ಕುಕ್ಕಿಂಗ್ ಇರೋ ಒಂದು ಕಡೆ ಮಗು ನೋಡ್ಕೊಳ್ಳೋದು ಒಂದು ಕಡೆ ಕುಕ್ಕಿಂಗ್ ಮಾಡೋದು ಈ ಥರ ನಡೀತಿರುತ್ತೆ ಸೊ ಈ ಈ ಥರ ರೆಸಿಪಿನ ಚಿಕನ್ ನಾನ್ ವೆಜ್ ಫುಡ್ ಇಷ್ಟಪಡೋರು ಈ ಥರ ಫ್ರೈ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಕಡೆ ಆಯಿಲ್ ಕಾಯೋಕ್ಕಿಟ್ಟು ಒಂದು ಕಡೆ ಚಿಕನ್ ಬೇಯ್ತಿದೆ ಇನ್ನೊಂದು ಕಡೆ ಆಯಿಲ್ ಕಾಯೋಕಿಟ್ಟು ಅದಕ್ಕೆ ಎಣ್ಣೆ ಕಾದ್ಮೇಲೆ ಫಸ್ಟು ಈರುಳ್ಳಿ ಪೇಸ್ಟನ್ನು ಹಾಕಿ ಎಲ್ಲ ಎರಡೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ತದನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಡ್ರೈ ಮಾಡಿದ್ರು ಕೂಡ ಚಿಕನ್ ಡ್ರೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಟಮೆಟೊ ರುಬ್ಕೊಂಡಿರೋಂಥ ಟೊಮೆಟೊ ಪೇಸ್ಟ್ ಇದನ್ನು ಹಾಕಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ ನೋಡ್ತಿರ್ಬೋದು ನೀವಿಲ್ಲಿ ಸ್ವಲ್ಪ ಈ ಥರ ಆಗಿದೆ ಅಂದರೆ ಸೊ ಸಾಕು ಸ್ನೇಹಿತರೆ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ರು ಸಾಕು ಟೊಮೆಟೊ ಆದಮೇಲೆ ನಂತರ ಇಲ್ಲಿ ಬೇಯಿಸ್ಕೊಂಡಿರೋಂಥ ಚಿಕನನ್ನು ಹಾಕ್ತಿದ್ದೀನಿ ಸೊ ಚಿಕನ್ ಬೇಯಬೇಕಾದ್ರೆ ಏನಂದರೆ ನಮ್ಮ ಮನೇಲಿ ನಾನ್ ವೆಜ್ ರೆಸಿಪೀಸ್ ಏನಾದ್ರು ಮಾಡಬೇಕಾದ್ರೆ ಚೂರಿ ಅದ್ದದ್ದು ಅಂತ ಹೇಳ್ತಾರೆ ಕಬ್ಬಿಣದ ಚಾಕುನ ಕಾಯಿಸಿ ಸೊ ಇಲ್ಲಿ ಗ್ರೇವಿ ಆಗ್ತಿರುತ್ತಲ್ಲ ಅದಕ್ಕೆ ಅದ್ದು ಸೊ ದೃಷ್ಟಿ ಆ ಥರ ಇಲ್ಲಿ ಅಂತ ಅಂಥೇಳಿ ಏನೋ ಒಂದು ಅದೊಂದು ನಂಬಿಕೆ ಸೊ ಚಿಕನೆಲ್ಲ ಹಾಕಿ ಚಿಕನ್ ಕುದೀತಿರ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಲಾಸ್ಟಲ್ಲಿ ಇದು ನನ್ನ ಆಗಲೇ ತೋರಿಸಿದ್ನಲ್ಲ ಕೆಂಪು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಮೆಣಸು ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಿ ಸ್ವಲ್ಪ ಕುದಿ ಬರಬೇಕಾದ್ರೆ ಈ ಥರ ತೆಂಗಿನಕಾಯಿ ಹಾಲನ್ನು ಹಾಕೋದು ಉಪ್ಪು ಕಮ್ಮಿ ಇದ್ರೆ ನೋಡಿಕೊಂಡು ಮಧ್ಯದಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿದ್ರೆ ಫೈನಲ್ಲಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಸೊ ರೆಸಿಪಿ ಎಷ್ಟು ಬೇಗ ಕ್ವಿಕ್ ಆ್ಯಂಡ್ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬ ಹೆಮ್ಮೆಯಾಗಿ ಕಾಣುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಚಳಿಗಾಲ ಅಲ್ವಾ ಸೊ ಇದಕ್ಕೆ ಎಲ್ಲ ಆ್ಯಡ್ ಮಾಡೋದರಿಂದ ಪಾಪಗೂ ಕೂಡ ಹುಷಾರಿಲ್ಲದೆ ಬಾಯಿ ಕಿಟ್ಟಂಗೆ ಮೆಡಿಸಿನ್ಸ್ ಹಾಕಿ ಸೊ ಊಟನೇ ತಿಂತಿರಲಿಲ್ಲ ಅವನು ಹಾಂ ಸೊ ಅವನಿಗೋಸ್ಕರ ಅಂತಾನೆ ನಾನು ಈ ಥರ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದು ಅವನು ಏನಂದರೆ ಗುಜ್ಜನ್ನ ಈ ಥರ ಹಾಕ್ಸ್ಕೊಂಡು ನೆಕ್ತಾಯಿದ್ದಾನ ಚೂರು ಚೂರೇ ಎತ್ಕೊಂಡು ತಿಂತಾ ಇದ್ದಾನೆ ಅವನಿಗೂ ಕೂಡ ಬಾಯೆಲ್ಲ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಒಂದು ರೀತಿ ರುಚಿ ಸಿಕ್ಕಂಗೆ ಆಗುತ್ತೆ ಇಷ್ಟ ಆಯಿತು ಅವನು ಇಂದು ಹ್ಯಾಪಿ ಬರ್ಡೇಗೆ ಎಲ್ಲ ವಿಶ್ ಮಾಡಿದ್ರು ನೀನು ಎಲ್ಲರಿಗೂ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ಪುಟಾಣಿ ಕೈ ಕೈ ಮುಗ್ದು ಹೇಳಬೇಕು ಥ್ಯಾಂಕ್ ಯು ಅಂತ ಕೈ ಮುಗ್ಕೊಂಡು ಥ್ಯಾಂಕ್ ು ಅಂತೇಳು ಧನ್ಯವಾದಗಳು ಹೇಳು ಯು ಕೈ ಮುಗಿತೆ ಧನ್ಯವಾದಗಳು ಮಮ್ಮಿ ಚಾನೆಲ್ ಹೆಸರೇನು ಅವಾಗಿಂದ ರೇಖಿಸ್ತಾವನೆ ಚಿನ್ಮಯ್ ಸಿಂಪಲ್ ಗೃಹಿಣಿ ಎಲ್ಲ ನೋಡಪ್ಪ ಈ ಮನೆ ಯಾವಾಗ ಕ್ಲೀನ್ ಮಾಡೋದು ಏನಂತ ರೇಗಿಸ್ತಾವನೆ ಗೊತ್ತಾ ಸಿಂಪಲ್ ಗೃಹಿಣಿ ಸಿಂಪಲ್ ಗೃಹಿಣಿ ಅಂತ అమ్మ ఏమమ్ మమ్మీ చాలల్ హ్రేను అర్తనే నేను మమ్మీ చానల్ హ్రేళు బే సింపలు సరే బాక్లుకు మమ్మీ చానల్ హ్రేళు సింపలు సరే అవును హాకర్తా నేను హప్ప మమ్మీ ఛానల్ హేను సింపల్

ಹೇಳು ನಿನ್ನ ಬರ್ತಡೆ ನಿನ್ನ ಬರ್ತಡೇ ಇತ್ತು ಅದೆಲ್ಲ ಹೇಳು ನಂದು ಹ್ಯಾಪಿ ಬರ್ತಡೇ ಇತ್ತು ಅಮ್ಮ ಹೆಂಗಪ್ಪ ನಿಂದು ಬರ್ತಡೇ ಮಾಡಿದ್ದು ಹೆಂಗ್ ಮಾಡಿದ್ದು ಮಾತಾಡಿಲಿ ಧನ್ಯವಾದಗಳು ಅಂತ ಹೇಳ್ತಾನೆ

ಅಷ್ಟೇ ನಾಡ್ ಗೊತ್ತಿರೋದ್ ನಿಂಗೆ ಎಷ್ಟು ಎಲ್ಲ ಬೆಳ್ಕೊಳ್ಳೋದು ಬಳ್ಕೊಳ್ಳೋದು ಬಳ್ಕೊಳ್ಳೋದು ಬಿಡು ಕಣ್ಕಪ್ ಬಿಡು ಕಣ್ಕಪ್ ಬಿಡು ಅಯ್ಯೋ ರಾಮ ಹೆಂಗಿದ್ಯಾ ಗೊತ್ತಾ ಕನ್ನಡಿ ನೋಡ್ಕೋ ಹೋಗು ಹೆಂಗಿದ್ಯಾ ಗೊತ್ತಾ ಗಬ್ಬು ಗಬ್ಬು ಚಿನ್ಮಾಯಿಂಗ್ ಚಿನ್ಮಾಯಿ ಅಲ್ಲೋಡ ಮುಖ ಒಂದು ನೋಡಿ ಫ್ರೆಂಡ್ಸ್ ಫೋನನ್ನು ಜಾಸ್ತಿ ನೋಡಿ ನೋಡಿ ಎಡಿಟಿಂಗು ಯೂಟ್ಯೂಬಿಗೆ ಬಂದಮೇಲೆ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸ್ ಕನ್ನಡಕ್ಕೆ ಹಾಕೊಂಡಿರ್ತಾರೆ ಸೊ ನಾನು ಕೂಡ ಕನ್ನಡಕ್ಕೆ ಹಾಕೊಳ್ಳಂಗಾಯಿತು ಬಟ್ ನನಗೇನು ಬೇಜಾರಿಲ್ಲ ಆದರೆ ಏನೋ ಮುಖದ ಮೇಲೆ ಏನೋ ಕೂತಂಗಿರುತ್ತೆ ರೂಢಿಯಾಗೋರಿಗೂ ಹಾಗೆ ಅನಿಸುತ್ತೆ ನಾನು ಯೂಶ್ವಲಿ ತಲೆಗೆ ಎಣ್ಣೆ ಹಚ್ಚಿರ್ತೀನಿ ಜಾಸ್ತಿ ಯಾಕೆಂದರೆ ನನಗೆ ತುಂಬಾ ತಲೆನೋವು ಬರುತ್ತೆ ಬಿಟ್ಟರೆ ಏನೋ ಒಂಥರ ಡಿಸ್ಕಂಫರ್ಟ್ ಇರೋಲ್ಲ ತಲೆಗೆ ಎಣ್ಣೆ ಹಚ್ಚಿದ್ರೆ ತಂಪು ಆರೋಗ್ಯ ಮುಖ್ಯ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ತರಲೆ ಇವನನ್ನು ನೋಡಿಕೊಂಡು ನನಗೆ ಚಕ್ಕ ಚಕ್ಕ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಸಲ ಸೊ ಆದರೂ ಕೂಡ ಒಂದು ರೀತಿ ಇದೊಂಥರ ಒಳ್ಳೆಯ ಒಂದು ಟೈಮ್ ಅಂತ ಹೇಳ್ಬೋದು ಅಮ್ಮ ಬಂದರು ನೋಡಿ ಕೆಲಸದಿಂದ ಬಂದರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗೆ ನಾನು ಬ್ಯಿ ರೊಟೀನ್ ಹೀಗೆ ನಡೀತಾ ಇರುತ್ತೆ ಇದ್ರ ಮಧ್ಯೆ ವ್ಲಾಗ್ ಮಾಡ್ತಿರ್ತೀನಿ ಸೊ ನಿಮಗೆ ನನ್ನ ಒಂದು ವ್ಲಾಗ್ ಇಷ್ಟ ಆಗಿದೆ ಮತ್ತೊಮ್ಮೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ತಾ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್